ಸೆಲ್ಫಿ ಶೋಕಿಗೆ ಬಿದ್ದಂಥ ಒಬ್ಬ ಯುವತಿ 150 ಅಡಿ ಆಳಕ್ಕೆ ಬಿದ್ದಿದ್ದಾಳೆ. ನೋಡಿ, ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಈ ಸೆಲ್ಫಿ ತೆಗೆದುಕೊಳ್ಳೋಕೆ ಹೋಗಿ ಜಲಪಾತಕ್ಕೆ ಬೀಳೋದು, ಪ್ರಪಾತಕ್ಕೆ ಬೀಳೋದು. ನೋಡಿ ಎಷ್ಟು ಆಳ, 150 ಅಡಿ ಆಳಕ್ಕೆ ಬಿದ್ದಿದ್ದಾಳೆ ಯುವತಿಯೊಬ್ಬಳು. ಸೆಲ್ಫಿ ಶೋಕಿಗೆ ಹುಚ್ಚು ಶೋಕಿ ಇದು. ಸ್ಟೈಲ್ ಆಗಿ ಸೆಲ್ಫಿ ಕ್ಲಿಕ್ಕಿಸುವಾಗ ನಡೆದಂಥ ಅವಾಂತರ. 150 ಅಡಿ ಆಳಕ್ಕೆ ಬಿದ್ದರೂ ಯುವತಿ ಬಚಾವಾಗಿದ್ದಾಳೆ ಪವಾಡ ಸದೃಶವಾಗಿ. ಕಂದಕಕ್ಕೆ ಬಿದ್ದ ಯುವತಿ ರೂಪಾಲಿ, ರೋಚಕ ರಕ್ಷಣೆ ಮಾಡಲಾಗಿದೆ ಆಕೆಯನ್ನು. ಯುವತಿಯನ್ನ ಹಗ್ಗದ ಮೂಲಕ ರಕ್ಷಣೆ ಮಾಡಿದ್ದಾರೆ ಸ್ಥಳೀಯರು. 150 ಅಡಿ ಅಂತಂದ್ರೆ ಸಾಮಾನ್ಯ ಅಲ್ಲ, ಜೋಗ್ ಫಾಲ್ಸ್ ಮೇಲಿಂದ ಬಿದ್ದಂಗೆ. ಮಹಾರಾಷ್ಟ್ರದ ಬೋರ್ನ್ ಘಾಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಸತಾರಾ ಜಿಲ್ಲೆಯ ಉಂಗಾರ ರಸ್ತೆಯಲ್ಲಿದೆ ಈ ಘಾಟ್. ಈಗ ತುಂಬಿ ತುಳುಕ್ತಾ ಇದ್ದಾವೆ, ಕೈ ಬೀಸ್ ಕರೀತಾ ಇದ್ದಾವೆ ಫಾಲ್ಸ್ಗಳು. ಬೆಟ್ಟದ ತಪ್ಪಲಿನಲ್ಲಿ ಸೆಲ್ಫಿ ತೆಗಿತಾ ಇದ್ಲು ಈ ಯುವತಿ. ಸೆಲ್ಫಿ ಕ್ಲಿಕ್ಕಿಸಿಕೊಳ್ತಾ ಇದ್ಲು, ಚೆನ್ನಾಗಿ ಬರಲಿ, ಹಿಂದೆ ಎಲ್ಲ ಪರಿಸರ ಇದೆ, ಬೆಟ್ಟ ಗುಡ್ಡಗಳಿದ್ದಾವೆ, ನ್ಯಾಚುರಲ್ ಆಗಿರಲಿ, ಸ್ಟೇಟಸ್ ಹಾಕೋಣ ಅಂತ ಹೇಳಿ. ಆದರೆ ಈ ಟೈಮ್ನಲ್ಲಿ 150 ಅಡಿ ಆಳಕ್ಕೆ ನೋಡಿ ಚೀರಾ ಆಡ್ತಾ ಇದ್ದಾಳೆ ಯುವತಿ. ಪ್ರಾಣ ಉಳಿದಿದ್ದೇ ಹೆಚ್ಚಿಲ್ಲಿ ನೋಡಿ, ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. 150 ಅಡಿ ಆಳ, ಇನ್ನೂ ಕೆಳಗಡೆ ಪ್ರಪಾತಕ್ಕೆ ಕೆಳಗಡೆ ಆಳಕ್ಕೆ ಹೋಗಿ ಕಂದಕಕ್ಕೆ ಹೋಗಿ ಬಿದ್ದಿದ್ದು ನೋಡಿ. ಮೇಲೆ ಎತ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ರಣರೋಚಕವಾದಂಥ ಕಾರ್ಯಾಚರಣೆ ಇದು, ಸ್ಥಳೀಯರೇ ಮಾಡಿದ್ದಾರೆ. ಇದು ಮಹಾರಾಷ್ಟ್ರದಲ್ಲಿ ನಡೆದಿರುವಂಥ ಘಟನೆ ಇದು. ಅಲ್ಲಿ ಬೋರ್ನ್ ಅನ್ನುವಂಥ ಒಂದು ಘಾಟ್ ಇದೆ, ಬಹಳ ಫೇಮಸ್ ಆ ಒಂದು ಪ್ರದೇಶದಲ್ಲಿ. ಅಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ನೋಡಿ. ಅಲ್ಲಿ ಮೇಲೆ ಹತ್ತಕ್ಕೂ ಕೂಡ ಆಗ್ತಾ ಇಲ್ಲ, ಕಂಪ್ಲೀಟಾಗಿ ಕಾಲು ಜಾರ್ತಾ ಇದ್ದಾವೆ. ಅದರಲ್ಲೂ ಯುವತಿ ಕಂಪ್ಲೀಟಾಗಿ ನಿತ್ರಾಣ ಆಗಿದ್ದಾರೆ, ಸಣ್ಣ ಪುಟ್ಟ ಗಾಯಗಳಾಗಿದೆ. ನೋಡಿ, ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳೋ ಮುನ್ನ ಹುಷಾರಾಗಿರಬೇಕು. ಏನಾಗ್ಬಿಡುತ್ತೆ, ಯಾವಾಗ ಏನಾಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಅದರಲ್ಲೂ ಈ ಯುವತಿ ಹಿಂದೆ ನೋಡಿ, ಅಲ್ಲೆಲ್ಲ ವ್ಯೂಸ್ ಚೆನ್ನಾಗಿದೆ. ಅದು ಅಲ್ಲೆಲ್ಲ ಮಂಜು ವಾತಾವರಣ ಇರುತ್ತೆ, ಈ ಥರ ಇತ್ತಲ್ಲಿ. ಚೆನ್ನಾಗಿ ಬರಲಿ ಸೆಲ್ಫಿ ಅಂಥೇಳಿ ಹಿಂದಕ್ಕೆ ಹೋಗಿ ಕಾಲು ಜಾರಿ ಬಿದ್ದು ಈ ರೀತಿಯಾಗಿ ಅವಾಂತರವನ್ನು ಆ ಯುವತಿ ಮಾಡಿಕೊಂಡಿದ್ದಾಳೆ. ನೋಡಿ, ಈಗ ಆಕೆಯನ್ನು ಮೇಲಕ್ಕೆತ್ತುವಂಥ ಕೆಲಸ ಕೂಡ ಸಕ್ಸಸ್ ಆಗಿದೆ. 150 ಅಡಿ ಆಳಕ್ಕೆ ಬಿದ್ದರೂ ಕೂಡ ಆ ಯುವತಿ ಬಚಾವಾಗಿದ್ದಾಳೆ ಅಂದರೆ ನಿಜಕ್ಕೂ ಗ್ರೇಟ್ ಅಂತ ಹೇಳ್ಬೋದು. ಬೇರೆ ಯಾರಾದರೂ ಆಗಿದ್ದಿದ್ರೆ ಬಹುಶಃ ಗೊತ್ತಿಲ್ಲ ಏನಾಗ್ತಿತ್ತೋ ಏನೋ. ಬಟ್ ಈಗ 150 ಅಡಿ ಮೇಲಿಂದ ನೋಡ್ತಾ ಇದ್ದಾರೆ, ಕಾಣಿಸ್ತಾನೇ ಇಲ್ಲ, ಯಾಕಂದರೆ ಕಂಪ್ಲೀಟಾಗಿ ಪ್ರಪಾತ. ಬಟ್ ಇಲ್ಲಿ ಮೇಲಕ್ಕಿದ್ದಂಥವ್ರು ಬಾಯ್ ಬಡ್ಕೊಳ್ತಾ ಇದ್ದಾರೆ, ಯುವತಿ ಬಿದ್ದುಬಿಟ್ಲು ಅಂಥೇಳಿ. ಹೆಂಗೆ ಹೋಗಬೇಕು? ಆಮೇಲೆ ಹಗ್ಗ ಅಲ್ಲಿ ಹಗ್ಗದ ಸಹಾಯದಿಂದ ಕೆಳಗೊಬ್ಬರು ಹೋಗಿ ಆಮೇಲೆ ಅಲ್ಲಿ ಹುಡುಕಾಡಿ ಆಕೆಯನ್ನು ಮೇಲಕ್ಕೆತ್ಕೊಂಡು ಬಂದಿದ್ದಾರೆ. ಯಾರ ಕೊಡ್ಲಿ 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 ಕೊಡ್